ನನ್ನ ಹೆಸರು ಜೆನಿಫರ್ ಧೂರಿ. ನಾನು ಕನ್ಸಲ್ಟಿಂಗ್ ಡಯಟಿಷಿಯನ್ ಆ್ಯಂಡ್ ನ್ಯೂಟ್ರಿಷನ್. ನಾನು ಸಪ್ನ ಹಾಸ್ಪಿಟಲ್ ಅಂಧೇರಿ ಈಸ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡೋದು. ನನ್ನ 15 ವರ್ಷಗಳ ಪ್ರಾಕ್ಟೀಸ್ನಲ್ಲಿ ನನಗೆ ತುಂಬ ಜನ ಪೇಷಂಟ್ಸ್ ಸಿಕ್ಕಿದ್ದಾರೆ. ಅದರಲ್ಲಿ ತುಂಬ ಜನ ಮಕ್ಕಳಿರ್ತಾರೆ. ಅವರ ಪೇರೆಂಟ್ಸ್ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾರೆ ಅವ್ರಿಗೆ ಸರಿಯಾದ ಪೋಷಣೆ ಸಿಗ್ತಾ ಇಲ್ಲ ಅಂತ. ಯಾಕಂದ್ರೆ ಅವ್ರು ಸರಿಯಾಗಿ ತಿನ್ನೋದಿಲ್ಲ, ತಿನ್ನೋದಕ್ಕೆ ತುಂಬ ಹಠ ಮಾಡ್ತಾರೆ, ತುಂಬ ಹೆಚ್ಚು ಜಂಕ್ ಫುಡ್ ತಿಂತಾರೆ. ಇದರಿಂದ ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ. ತುಂಬಾ ದಿನದಿಂದ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ ನಾನು ಏನ್ ಕೊಡ್ಲಿ ಅವರ ಪೋಷಣೆ ಸರಿಯಾಗಿರೋದಕ್ಕೆ ಅಂತ. ನಂಗೆ ನ್ಯೂಟ್ರಿಚಾರ್ಜ್ ಕಿಡ್ಸ್ ಬಗ್ಗೆ ಗೊತ್ತಾಯ್ತು. ನ್ಯೂಟ್ರಿಚಾರ್ಜ್ ಕಿಡ್ಸ್ ಅಲ್ಲಿ ಎಲ್ಲಾ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಇದೆ ಮಕ್ಕಳಿಗೆ ಅವಶ್ಯಕತೆ ಇರುವಂತದ್ದು. ಅದರ ಜೊತೆಗೆ ಅದರಲ್ಲಿ 10 ಬೊಟಾನಿಕಲ್ಸ್ ಇದೆ. ಇದು ಅವರ ಹೆಲ್ತ್ನು ಕಾಪಾಡುತ್ತೆ ಮತ್ತೆ ಅವರ ಇಮ್ಯುನಿಟಿನು ಹೆಚ್ಚು ಮಾಡುತ್ತೆ. ಜೊತೆಗೆ ಇದರಲ್ಲಿ DHA ಇದೆ. ಇದು ಮಕ್ಕಳ ಮೆದುಳಿನ ವಿಕಾಸಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಪ್ರೋಬಯೋಟಿಕ್ಸ್ FOS ಇದೆ. ಇದು ಮಕ್ಕಳ ಪಚನ ಶಕ್ತಿನ ಹೆಚ್ಚು ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಒಂದಿನ ನನ್ನ ಗೆಳತಿ ನನ್ನ ಹತ್ರ ಬಂದ್ಲು. ಅವಳು ತುಂಬಾ ಗೊಂದಲದಲ್ಲಿದ್ಲು. ಅವಳು ಹೇಳಿದ್ಲು 7 ವರ್ಷದ ಮಗುವಿನ ಆನ್ಯುವಲ್ ಡೇ ಫಂಕ್ಷನ್ ಇದೆ ಅಂತ 1.5 ತಿಂಗಳಲ್ಲಿ. ಆದ್ರೆ ಟೀಚರ್ಸ್ ತುಂಬಾ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅವಳು ಡಾನ್ಸ್ ಮಧ್ಯದಲ್ಲೇ ಸುಸ್ತಾಗ್ಬಿಡ್ತಾಳೆ, ಅವಳು ಸ್ಟೆಪ್ಸ್ ಎಲ್ಲ ಮರೀತಾಳೆ, ಅವಳಲ್ಲಿ ಎನರ್ಜಿನೇ ಇಲ್ಲ ಅಂತ. ಆಗ ನಾನು ಅವಳಿಗೆ ನ್ಯೂಟ್ರಿಚಾರ್ಜ್ ಕಿಡ್ಸ್ ತಗೊಳ್ಳೋದಕ್ಕೆ ಸಲಹೆ ಕೊಟ್ಟೆ. ಆಗ ಅವಳು ಹೇಳಿದ್ಲು ಅವಳ ಡಾಟರ್ ತುಂಬಾ ಫಸ್ಸಿ ಅಂತ. ನ್ಯೂಟ್ರಿಚಾರ್ಜ್ ಕಿಡ್ಸ್ ಏನಿದೆ, ಇದು ಚಾಕ್ಲೇಟ್ ಫ್ಲೇವರ್. ನೀವು ಬೇಕಾದ್ರೆ ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಅದಾಗಿ ಈಗ 2 ತಿಂಗಳುಗಳಾಯ್ತು. ಇವತ್ತು ನನ್ ಗೆಳತಿ ನನ್ನ ಹತ್ರ ಬಂದ್ಲು. ಅವಳು ನಂಗೆ ಮೆಡಲ್ ನ ತೋರಿಸಿದ್ಲು. ಅದು ಅವಳ 7 ವರ್ಷದ ಮಗಳು ಆನ್ಯುವಲ್ ಡೇ ಡ್ಯಾನ್ಸ್ ಕಾಂಪಿಟಿಷನ್ ನಲ್ಲಿ ಗೆದ್ದಿದ್ದು. ಮತ್ತೆ ಅವಳು ಹೇಳಿದ್ಲು ಅವಳು ತನ್ನ ಮಗಳಲ್ಲಿ ಸಾಕಷ್ಟು ಬದಲಾವಣೆ ನೋಡಿದ್ಲು ಅಂತ. ಓದಿನಲ್ಲೂ ಗಮನ ಕೊಡ್ತಾ ಇದ್ದಾಳೆ ಅಂತ. ಅವಳ ಇಮ್ಯುನಿಟಿ ಹೆಚ್ಚಾಗಿದೆ, ಆಟದಲ್ಲೂ ತುಂಬಾನೇ ಚೆನ್ನಾಗಿದ್ದಾಳೆ, ಅವಳು ಮನೆಗ್ ಬಂದ ಮೇಲೂ ಸುಸ್ತಿರೋದಿಲ್ಲ, ಅವಳು ತುಂಬಾ ಆಕ್ಟಿವ್ ಇರ್ತಾಳೆ. ಈಗ ನಂಗೆ ನಂಬಿಕೆ ಬಂದಿದೆ. ನ್ಯೂಟ್ರಿಚಾರ್ಜ್ ಕಿಡ್ಸ್ ನಲ್ಲಿ ಇರುವಂತಹ ವೈಟಮಿನ್ಸ್, ಮಿನರಲ್ಸ್ ಅಂಡ್ ಬೊಟಾನಿಕಲ್ಸ್ ಬೆಳೆಯುವಂತ ಮಕ್ಕಳ ಪೋಷಣೆಗೆ ತುಂಬಾನೇ ಅವಶ್ಯಕ.